ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 102 ಆತನ ಸಿದ್ಧತೆಯ ದಿನ. ಈ ಘಟನೆಯ ನಾಗರಿಕ ದೇಶಗಳ ವಾಣಿಜ್ಯ ವ್ಯವಹಾರಗಳು ಹರಡಲು ಮತ್ತು ಅದರ ಪರಿಣಾಮವಾಗಿ ಲೌಕಿಕ ಅಭ್ಯುದಯವು ಹೆಚ್ಚಾಗಲು ಅನುಕೂಲಕರವಾಗಿದೆ. ಈ ಎಲ್ಲವುಗಳ ಖ್ಯಾತಿಯು ಶಾಂತ ರೀತಿಯಲ್ಲಿ ಬಾಬೇಲು ತನಗೆ ಸಲ್ಲುತ್ತದೆ ಎಂದು ಅನ್ವಯಿಸಿಕೊಳ್ಳುತ್ತದೆ. ಈ ಎಲ್ಲ ಅನುಕೂಲತೆಗಳು ಆಕೆಯ ಪ್ರಭಾವಗಳ ಕ್ರಿಸ್ತೀಕರಣ ಮತ್ತು ಶಕ್ತಿಗೊಳಿಸುವಿಕೆಯ ಫಲವಾಗಿದೆ ಎಂದು ಸೂಚಿಸುತ್ತದೆ. ಆಕೆಯು ಹೆಮ್ಮೆಯಿಂದ ಗ್ರೇಟ್ ಬ್ರಿಟನ್ನಿನ ಕ್ರೈಸ್ತ ರಾಷ್ಟ್ರವನ್ನು ಸೂಚಿಸುತ್ತಾ ಆಕೆಯ ಸಂಪತ್ತು ಮತ್ತು ಅಭಿವೃದ್ಧಿಯು ಆಕೆಯ ಕ್ರೈಸ್ತ ತತ್ವ ವಿಧಿಗಳ ಫಲವಾಗಿದೆ ಎಂದು ಸೂಚಿಸುತ್ತಾಳೆ. ಆದರೆ ಸತ್ಯಾಂಶವೇನು? ಆ ದೇಶ ಅಥವಾ ಬೇರೆ ದೇಶವು ಸಾಧಿಸಿದ ಅಭಿವೃದ್ಧಿಯು, ಅದರ ಪ್ರತಿಯೊಂದು ಹೆಜ್ಜೆಯು ಬಾಬೇಲಿನ ದಬ್ಬಾಳಿಕೆಯ ನೊಗವನ್ನು ಕಳಚಿ ಹಾಕುವ ಪ್ರಯತ್ನದ ವಿಸ್ತಾರತೆಯಿಂದೊಡಗೂಡಿದೆ. ಗ್ರೇಟ್ ಬ್ರಿಟನ್ನ ಪೋಪ್ನ ದಬ್ಬಾಳಿಕೆಯ ನಿರ್ಬಂಧಗಳನ್ನು ಬಿಸಾಡಿದ ಅನುಪಾತದಲ್ಲಿ ಆಕೆಯು ಅಭಿವೃದ್ಧಿ ಹೊಂದಿದಳು. ದೇವರಿಂದ ನೇಮಿತವಾದ ಅರಸ ಮತ್ತು ಯಾಜಕರ ಅಧಿಕಾರದಲ್ಲಿ ಮತ್ತು ದಬ್ಬಾಳಿಕೆಯಲ್ಲಿ ಸಭೆ ಮತ್ತು ರಾಜ್ಯಗಳ ಒಕ್ಕೂಟದ ಬಗೆಗಿನ ಪೋಪ್ನ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅದರಿಂದ ಪ್ರಭಾವ ಹೊಂದಿದ ಅನುಪಾತದಲ್ಲಿ ಮತ್ತು ಬಲತ್ಕಾರವಾದ ದುರಾಸೆ ಮತ್ತು ಸ್ವಾರ್ಥತೆಯ ವಿಸ್ತಾರತೆಯಲ್ಲಿ ಆಕೆಯು ತನ್ನನ್ನು ಇನ್ನೂ ಕೆಳಮಟ್ಟಕ್ಕೆ ತಂದುಕೊಂಡಿದ್ದಾಳೆ. ಕ್ರೈಸ್ತ ದೇಶಗಳೆಂದು ಹೇಳಿಕೊಳ್ಳುವವರು ಚಿನ್ನ ಮತ್ತು ಅಧಿಕಾರ ಮಹತ್ವಾಕಾಂಕ್ಷೆಯ ದುರಾಸೆಗಳಿಂದ ಇಷ್ಟವಿಲ್ಲದೆಯೇ ಅನ್ಯ ಜನಾಂಗಗಳ ದೇಶದಲ್ಲಿರುವ ಬಂದರುಗಳನ್ನು ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಇಂಗ್ಲೆಂಡ್ ಮತ್ತು ಜರ್ಮನ್ ರಮ್ ಮತ್ತು ಓಫಿಯಂಗಳಿಗೆ ಮತ್ತು ಅಮೆರಿಕಾದ ವಿಸ್ಕಿ ಮತ್ತು ಹೊಗೆಸೊಪ್ಪಿಗೆ ಮನಸ್ಸಿಲ್ಲದೆ ತೆರೆದವು. ದೇವರ ಮೇಲಿನ ಪ್ರೀತಿ ಮತ್ತು ಅನ್ಯ ಜನರ ದೇಶಗಳ ಆಶೀರ್ವಾದ, ಇವುಗಳಿಗೆ ಈ ಪ್ರಯತ್ನದಲ್ಲಿ ಯಾವುದೇ ಸ್ಥಾನವಿರಲಿಲ್ಲ. ಇಲ್ಲಿ ಒಂದು ಸುವ್ಯಕ್ತವಾದ ಪ್ರಸ್ತುತ ಚರಿತ್ರೆಯ ಸಣ್ಣ ಸಂಗತಿಯೊಂದಿದೆ. ಅದು ಕ್ರೈಸ್ತ ದೇಶಗಳೆಂದು ಹೇಳಿಕೊಳ್ಳುವವರಿಗೆ ಏನಾದರೂ ಆತ್ಮಸಾಕ್ಷಿ ಇರುವುದಾದರೆ ಅದನ್ನು ಬೆಚ್ಚಿಬೀಳಿಸುತ್ತದೆ. ಪೂರ್ವ ಆಫ್ರಿಕಾದ ನೂಫಿನ ಮಹಮ್ಮದನ್ ಎಮೀರ್ ಎಂಬಾತನು ನೈಗರ್ ಮಿಷನ್ನಿನ ಬಿಷಪ್ ಕ್ರೌದರ್ ಎಂಬುವವರಿಗೆ ಮುಂದಣ ಸಂದೇಶವನ್ನು ಕಳುಹಿಸಿದನು. ಇದೊಂದು ದೀರ್ಘವಾದ ವಿಷಯವಲ್ಲ, ಅದು ಬರಸಾ ರಮ್ನ ಬಗ್ಗೆಯಾಗಿದೆ. ಬರಸ ಅದು ನಮ್ಮ ದೇಶವನ್ನು ನಾಶಪಡಿಸುತ್ತಿದೆ. ಅದು ನಮ್ಮ ಜನರನ್ನು ಬಹಳವಾಗಿ ನಾಶಪಡಿಸಿದೆ. ಅದು ನಮ್ಮ ಜನರನ್ನು ಹುಚ್ಚರನ್ನಾಗಿ ಮಾಡಿದೆ. ಮಲಾಮ್ ಕಿಫ್ ರವರೇ, ನನ್ನ ಈ ಬರಹವನ್ನು ಮರೆಯದಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಏಕೆಂದರೆ ನಾವೆಲ್ಲರೂ ಕ್ರೌದರ್ ಮಹಾಯಾಜಕರುಗಳನ್ನು ಆಂಗ್ಲಿಕನ್ ಚರ್ಚ್ ಮಿಷನ್ ಸೊಸೈಟಿಯವರ ಸಮಿತಿ, ಅವರು ಆಂಗ್ಲ ರಾಣಿಯನ್ನು, ಚರ್ಚ್ ಆಫ್ ಇಂಗ್ಲೆಂಡಿನ ಮುಖ್ಯಸ್ಥರು ಈ ದೇಶಕ್ಕೆ ಬರಸಾವನ್ನು ತರುವುದನ್ನು ನಿಲ್ಲಿಸಬೇಕೆಂದು ಬೇಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ದೇವರ ಮತ್ತು ಪ್ರವಾದಿಗಳ ಆತನ ಸಂದೇಶಕರ ನಿಮಿತ್ತ ಆತನು ಈ ಸಂಗತಿಯ ಬಗ್ಗೆ ನಮಗೆ ಸಹಾಯ ಮಾಡಲೇಬೇಕು. ಈ ಕಾರ್ಯದಲ್ಲಿ ದೇವರು ಆತನನ್ನು ಆಶೀರ್ವದಿಸುವನು ಎಂದು ಆತನಿಗೆ ಹೇಳಿರಿ. ಇದು ಮಲಿಕೆ ನೂಪಾದ ಎಮೀರ್ನ ಬಾಯಿಯ ಮಾತುಗಳಾಗಿವೆ. ಈ ಬಗ್ಗೆ ಬ್ಯಾಪ್ಟಿಸ್ಟ್ ಜನರಲ್ ವ್ಯಾಖ್ಯಾನಿಸುತ್ತ, ಈ ವಿನಯಶೀಲ ನೀಗ್ರೋ ಅರಸನು ಈ ಪತ್ರದಲ್ಲಿ ಆತನ ಪ್ರಜೆಗಳ ಬಗ್ಗೆ ಆತನಿಗಿರುವ ಚಿಂತನೆಯನ್ನು ಪ್ರಕಟಿಸಿದ್ದಾನೆ. ಇದು ಕ್ರೈಸ್ತ ಚಕ್ರವರ್ತಿಗಳು ಮತ್ತು ಸರ್ಕಾರಗಳಿಗೆ ಇನ್ನೂ ತಲುಪಿರುವುದಿಲ್ಲ. ಏಕೆಂದರೆ ಯಾವುದೇ ಯುರೋಪಿಯನ್ ಕ್ರೈಸ್ತ ಆಡಳಿತಗಾರನು ಮತ್ತು ಸಂಯುಕ್ತ ಸಂಸ್ಥಾನದ ಯಾವುದೇ ಅಧ್ಯಕ್ಷನು ಜನರ ಪರವಾಗಿ ಇದುವರೆಗೆ ಅಂತಹ ಅರಿಕೆಯನ್ನು ಮಾಡಿರುವುದಿಲ್ಲ. ಸಂಸತ್ತಿನಲ್ಲಿ ಮಾಡುವ ಅವರ ಎಲ್ಲ ಆರಂಭ ಭಾಷಣಗಳಲ್ಲಿ, ಎಲ್ಲ ಅಧ್ಯಕ್ಷೀಯ ಸಂದೇಶಗಳಲ್ಲಿ ಇಂತಹ ಯಾವುದೇ ಸಂದೇಶಗಳು ಎಂದೂ ಕಂಡುಬಂದಿದ್ದಿಲ್ಲ. ನಮ್ಮ ಕ್ರೈಸ್ತ ಪ್ರಭುಗಳಿಗೆ ನಾಚಿಕೆಯಾಗಬೇಕು. ಚಿನ್ನಕ್ಕಾಗಿ ಶಪಿತವಾದ ಹಸಿವೆಯನ್ನು ಪಡಕೊಳ್ಳಿರಿ ಎಂಬುದು ವ್ಯಾಪಾರಿಗಳ ಗಾದೆಯಾಗಿದೆ. ಇಂತಹವರು ಸರ್ಕಾರದ ಅಚ್ಚುಮೆಚ್ಚಿನವರು ಮತ್ತು ಪ್ರಭುಗಳು ಎಂಬ